ಮೈ ಡಿಯರ್ ಫ್ರೆಂಡ್ಸ್, ನಾನು ಪ್ರೊಫೆಷನಲಿಸ್ಟ್ ಆಗಿ ಉದಯ್ ಸಿಂಗ್ ಅಡ್ವೊಕೇಟ್ ಸ್ಪೀಕಿಂಗ್. ನೀವೆಲ್ಲರೂ ಸಹ ನನ್ನ ಚಾನಲ್ ಅನ್ನು ನೋಡ್ತಾ ಇದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನನ್ನ ಚಾನಲ್ಗೆ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ಬೇಕಂತೇಳಿ ಕೇಳ್ಕೊಳ್ತಾ ಇವತ್ತು ನಾನು ಇನ್ನೊಂದು ವಿಷಯವನ್ನು ಆಯ್ಕೆ ಮಾಡಿಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ನಾನು ಇವತ್ತು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ವಿಷಯ ಸಿ ಪಿ ಸಿ 1908 ನಲ್ಲಿರ್ತಕ್ಕಂಥ ಸೆಕ್ಷನ್ 10 ಸ್ಟೇ ಆರ್ ರೆಸ್ ಸಬ್ ಜುಡಿಷಿಯಸ್, ಈ ಒಂದು ವಿಷಯವನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ. ಸಿ ಪಿ ಸಿ 1908 ಸೆಕ್ಷನ್ 10 ಇವತ್ತು ಭಾರತದ ನ್ಯಾಯಾಂಗ ಪ್ರಕ್ರಿಯೆ ಒಳಗಡೆ ಅತಿ ಪ್ರಮುಖವಾದಂತಹ ಪಾತ್ರ ನಿರ್ವಹಣೆ ಮಾಡ್ತದೆ. ಯಾಕಂದ್ರೆ ಸೆಕ್ಷನ್ 10 ಎಂಬತಕ್ಕಂಥದ್ದು ರೆಸ್ ಸಬ್ ಜುಡಿಷಿಯಸ್ ತತ್ವದ ಆಧಾರದಿಂದ ಕೂಡಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಪ್ರಿನ್ಸಿಪಲ್ಸ್ ಆಫ್ ದ ರೆಸ್ ಸಬ್ ಜುಡಿಷಿಯಸ್, ಈ ಒಂದು ತತ್ವದ ಆಧಾರದಿಂದ ಸೆಕ್ಷನ್ 10 ನಿಂತಿದೆ. ಸೆಕ್ಷನ್ 10 ಸ್ಟೇ ಆರ್ಡರ್ ಬಗ್ಗೆ ಹೇಳ್ತಿದೆ. ಇಲ್ಲಿ ನಮಗೆ ರೆಸ್ ಸಬ್ ಜುಡಿಷಿಯಸ್ ಎಂದರೇನು ಎಂಬತಕ್ಕಂಥ ಪ್ರಶ್ನೆ ನಮ್ಮ ಮುಂದೆ ಬಂದು ನಿಂತ ಸಂದರ್ಭದಲ್ಲಿ ಸಿ ಪಿ ಸಿ 1908 ಒಳಗಡೆ ಸೆಕ್ಷನ್ 10 ಪ್ರಕಾರ ನಾವು ಯಾವುದೇ ಒಂದು ಸಿವಿಲ್ ಕೇಸನ್ನ ಅಥವಾ ಸಿವಿಲ್ ದಾವೆಯನ್ನ ಹೂಡಿದಂತ ಸಂದರ್ಭದಲ್ಲಿ ಅದು ಆ ದಾವೆ ಟ್ರಯಲ್ ಕೋರ್ಟ್ ಅಲ್ಲಿ ನಡೀತಾ ಇರ್ತದೆ, ಅಥವಾ ಟ್ರಯಲ್ ಕೋರ್ಟ್ ನಲ್ಲಿ ಒಂದು ಪ್ರಿಲಿಮಿನರಿ ಡಿಗ್ರಿ ಕೊಟ್ಟಿರ್ತದೆ, ಎಕ್ಸ್ಪರ್ಟ್ ಆರ್ಡರ್ ಅನ್ನು ಮಾಡಿರ್ತದೆ, ಮತ್ತೆ ಅದೇ ದಾವೆ ಮೇಲೆ ಅದೇ ವಿಷಯದ ಮೇಲೆ ಅದೇ ಪಕ್ಷಕಾರರು ಇನ್ನೊಂದು ಕೋರ್ಟಿನಲ್ಲಿ ಟ್ರಯಲ್ ಕೋರ್ಟಿನ ನಿರ್ಣಯಕ್ಕೆ ಪ್ರಶ್ನಿಸಿ ಮೇಲ್ಮನವಿಗೆ ಹೋಗ್ತಾರೆ, ಅಪೀಲ್ ಹೋಗ್ತಾರೆ. ಆ ಸಂದರ್ಭದಲ್ಲಿ ಹೀಗೆ ಎರಡು ನ್ಯಾಯಾಲಯಗಳು ಅಥವಾ ಎರಡಕ್ಕಿಂತ ಹೆಚ್ಚು ನ್ಯಾಯಾಲಯಗಳಲ್ಲಿ ಯಾವುದೇ ಒಂದು ಸಿವಿಲ್ ದಾವೆ ಏಕಕಾಲದಲ್ಲಿ ನಡೀಲಿಕ್ಕೆ ಸಾಧ್ಯ ಇಲ್ಲ ಎಂಬತಕ್ಕಂಥದ್ದನ್ನ ನ್ಯಾಯಾಲಯದ ಮುಂದೆ, ನ್ಯಾಯಾಧೀಶರ ಮುಂದೆ ಪೆಂಡೆನ್ಸಿ ಇದೆ ಕೇಸ್ ಎಂಬತಕ್ಕಂಥದ್ದು ಹೇಳುವಂತ ಅಂಶ ಏನಿದೆ, ಅಥವಾ ಆ ಒಂದು ಕೇಸ್ಗೆ ತಡೆಯಾಜ್ಞೆ ಆಗಿದೆ ಎಂಬತಕ್ಕಂಥ ಅಂಶ ಏನಿದೆ, ಇದನ್ನ ರೆಸ್ ಸಬ್ ಜುಡಿಷಿಯಸ್ ಅಂತೇಳಿ ಕರಿತಿದ್ವಿ. ಈ ತತ್ವ ಅನ್ವಯ ಆಗ್ತದೆ, ಅಥವಾ ರೆಸ್ ಸಬ್ ಜುಡಿಷಿಯಸ್ ಅಂತಂದ್ರೆ ಸೆಕ್ಷನ್ 10 ಪ್ರಕಾರ ಸ್ಟೇ ಅಂತೇಳಿ ನಾವು ಹೇಳ್ತಾ ಇದೀವಿ. ಈ ತತ್ವದ ಆಧಾರದ ಮೇಲೆ ಸ್ಟೇಯನ್ನು ನಮಗೆ ನ್ಯಾಯಾಲಯಗಳು ಹೇಳ್ತವೆ. ಏಕಕಾಲದಲ್ಲಿ ಎರಡು ನ್ಯಾಯಾಲಯಗಳಲ್ಲಿ ಅಥವಾ ಎರಡಕ್ಕಿಂತ ಹೆಚ್ಚು ನ್ಯಾಯಾಲಯಗಳಲ್ಲಿ ಯಾವುದೇ ಒಂದೇ ವಿಷಯದ ಮೇಲೆ ಒಂದೇ ಪಕ್ಷಕಾರರು ವಾದವನ್ನ ಮಂಡನೆ ಮಾಡದೇ ಇರತಕ್ಕಂತ ಪೆಂಡೆನ್ಸಿ ಇದೆ ಕೇಸ್ ಅಂತೇಳಿ ಹೇಳತಕ್ಕಂಥದ್ದನ್ನೇ ನಾವು ಸಹಜವಾಗಿ ರೆಸ್ ಸಬ್ ಜುಡಿಷಿಯಸ್ ತತ್ವ ಅಂತೇಳಿ ನಾವು ಕರಿತಾ ಇದ್ದೀವಿ. ಈ ರೆಸ್ ಸಬ್ ಜುಡಿಷಿಯಸ್ ಎಂಬತಕ್ಕಂಥದ್ದು ಸಿ ಪಿ ಸಿ ಒಳಗಡೆ ಎರಡು ನ್ಯಾಯಾಲಯಗಳು ಅಥವಾ ನ್ಯಾಯಾಲಯಗಳು ಕೊಡುವಂತ ವಿಭಿನ್ನವಾದಂತ ವ್ಯತ್ಯಾಸದಿಂದ ಕೂಡಿರ್ತಕ್ಕಂಥ ತೀರ್ಮಾನಗಳನ್ನ ತಡೆಹಿಡಿಯುವಂತ ಒಂದು ತತ್ವ ಸೆಕ್ಷನ್ 10 ಸ್ಟೇ ಅಂತೇಳಿ ಹೇಳ್ತೀವಿ. ಈ ರೆಸ್ ಸಬ್ ಜುಡಿಷಿಯಸ್ ತತ್ವದ ಮೇಲೆ ನಿಂತಿರ್ತದೆ. ಅಷ್ಟೇ ಅಲ್ಲದೆ ಅನಗತ್ಯವಾಗಿ ನ್ಯಾಯಾಲಯಗಳಲ್ಲಿ ಇರುವಂತ ನ್ಯಾಯಾಂಗದ ಭಾರವನ್ನ ಕಡಿಮೆ ಮಾಡುವಂತ, ಕೆಳಗಿಳಿಸುವಂತ ಅಥವಾ ತಾತ್ಕಾಲಿಕವಾಗಿ ನ್ಯಾಯಾಂಗದ ಸಮಯವನ್ನ ಉಳಿಸುವಂತ ಸಕ್ರಿಯವಾದಂತ ಕೆಲಸ ಕಾರ್ಯವನ್ನು ಇವತ್ತು ಸಿ ಪಿ ಸಿ 1908 ಸೆಕ್ಷನ್ 10 ಸ್ಟೇ ಅಥವಾ ರೆಸ್ ಸಬ್ ಜುಡಿಷಿಯಸ್ ತತ್ವ ಅನ್ವಯ ಆಗ್ತಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಈ ಒಂದು ಸೆಕ್ಷನ್ 10 ಪ್ರಕಾರ ಯಾವುದೇ ಒಂದು ಸಿವಿಲ್ ಯಾಜ್ಯವನ್ನು ಹೂಡಿದಂತ ಸಮಯದಲ್ಲಿ ಒಂದೇ ವಿಷಯದ ಮೇಲೆ ಒಂದೇ ಪಕ್ಷಕಾರರು ಒಂದೇ ಕಾಸ್ ಟೈಟಲ್ ಮೇಲೆ, ಅದು ಸೂಪರ್ ಪಾರ್ಟಿಷನ್ ಇರ್ಬೋದು, ಇನ್ಯಾವುದೇ ದಾವೆ ಇರ್ಬೋದು, ಹೂಡಿದಂತ ಸಂದರ್ಭದಲ್ಲಿ ಯಾವುದೇ ಒಂದು ನ್ಯಾಯಾಲಯ ಆ ಒಂದು ಮುಖದ್ದಮೆಗೆ ತದ್ವಿರುದ್ಧವಾದಂತ ತೀರ್ಮಾನ ಕೊಟ್ಟಂತ ಸಂದರ್ಭದಲ್ಲಿ ಆ ತೀರ್ಮಾನಕ್ಕೆ ತನ್ನದೇ ಆದಂತ ಒಂದು ಸರ್ವಾಧಿಕಾರತ್ವ ಅಥವಾ ತನ್ನದೇ ಆದಂತ ನಿರಂಕುಶವಾದಂತ ಒಂದು ತೀರ್ಮಾನವನ್ನ ಕೊಡುವಂತ ಮೇಲ್ಮನವಿ ನ್ಯಾಯಾಲಯ ಅಂತಿದೆ, ಮೇಲ್ ನ್ಯಾಯಾಲಯ ಅಂತೇಳಿದೆ, ಕೆಳ ನ್ಯಾಯಾಲಯ ಕೊಟ್ಟಿರ್ತಕ್ಕಂಥ ತೀರ್ಮಾನಕ್ಕೆ ವಿರುದ್ಧವಾದಂತ ತದ್ವಿರುದ್ಧವಾದಂತ ತೀರ್ಮಾನ ಇದು ಮುಖದ್ದಮೆಗೆ ಕೊಟ್ಟಂತದ್ದು, ಅದನ್ನು ತಡೆಹಿಡಿಯುವಂಥದ್ದು, ಅದಕ್ಕೆ ವಿರುದ್ಧವಾಗಿರ್ತಕ್ಕಂಥ ತೀರ್ಮಾನ ಕೊಡಲಿಕ್ಕೆ ಏನು ನಾವು ಕೆಳಗಿನ ನ್ಯಾಯಾಲಯದ ಮುಖದ್ದಮೆಗೆ ತಟಸ್ಥತೆಯನ್ನ ಅಥವಾ ಸ್ಟೇ ಆರ್ಡರ್ ಅನ್ನ ತರ್ತೀವಿ, ಅದನ್ನು ನಾವು ಸಹಜವಾಗಿ ರೆಸ್ ಸಬ್ ಜುಡಿಷಿಯಸ್ ತತ್ವ ಅಂತೇಳಿ ಕರ್ತೀವಿ. ಅದು ಸೆಕ್ಷನ್ ಸಿ ಪಿ ಸಿ 1908 ಹೇಳ್ತಕ್ಕಂಥದ್ದು ನಾವು ನೋಡ್ತೇವೆ. ಅಥವಾ ಸೆಕ್ಷನ್ 10 ಸ್ಟೇ ಎಂಬತಕ್ಕಂಥದ್ದು ಸ್ಟೇ ಆರ್ಡರ್ ಗ್ರಾಂಟ್ ಮಾಡತಕ್ಕಂಥದ್ದು ಮೊದಲನೇ ನ್ಯಾಯಾಲಯ ಅಥವಾ ಕೆಳಗಿನ ನ್ಯಾಯಾಲಯ
ಟ್ರಯಲ್ ಕೋರ್ಟ್ ನಲ್ಲಿ ಏನಾದರೂ ನಮ್ಮ ಮೊಕದ್ದಮೆಗೆ ಸಿವಿಲ್ ದಾವೆಗೆ ಭಾಗಶವಾದಂತ ತೀರ್ಮಾನವನ್ನು ಕೊಟ್ಟಿತ್ತು, ಆ ಭಾಗಶವಾದಂತ ತೀರ್ಮಾನ ಮೊಕದ್ದಮೆಯ ಒಂದು ವಿಷಯಕ್ಕೆ ತದ್ವಿರುದ್ಧವಾಗಿತ್ತು ಅಂತಂದ್ರೆ ಅಂತ ಸಂದರ್ಭದಲ್ಲಿ ಆ ರೀತಿಯಾದಂತ ಪ್ರಿಲಿಮಿನರಿ ಡಿಗ್ರಿ ಅಂಡ್ ಎಕ್ಸ್ಪರ್ಟ್ ಡಿಗ್ರಿಗೆ ಮನವಿ ಹೋದಂತ ಸಂದರ್ಭದಲ್ಲಿ ಆರ್ಡರ್ 41 ರೂಲ್ 5 ಅಂಡ್ 6 ಪ್ರಕಾರ ನಾವು ಮೇಲ್ಮನವಿಗೆ ಹೋದಂತ ಸಂದರ್ಭದಲ್ಲಿ ಆರ್ ಎ ರೆಗ್ಯುಲರ್ ಅಪೀಲ್ ಹೋದಂತ ಸಂದರ್ಭದಲ್ಲಿ ಈ ಒಂದು ಕೆಳಗಿನ ನ್ಯಾಯಾಲಯಕ್ಕೆ ಸಿಪಿಸಿ 1908 ಸೆಕ್ಷನ್ 10 ಪ್ರಕಾರ ಸ್ಟೇಯನ್ನು ಪ್ರಿಲಿಮಿನರಿ ಡಿಗ್ರಿ ಮತ್ತು ಎಕ್ಸ್ಪರ್ಟ್ ಡಿಗ್ರಿಗೆ ಕೆಳಗಿನ ನ್ಯಾಯಾಲಯದ ತೀರ್ಮಾನಕ್ಕೆ ಸ್ಟೇಯನ್ನು ಕೊಡತಕ್ಕಂಥದ್ದು ನಾವು ಈ ಒಂದು ರೆಸ್ ಸಬ್ ಜುಡಿಷಿಯಸ್ ತತ್ವ ಅನ್ವಯ ಮಾಡತಕ್ಕಂಥದ್ದನ್ನು ನಾವು ನೋಡ್ತೀವಿ. ದ ಸೆಕ್ಷನ್ 10 ಪ್ರಕಾರ ನ್ಯಾಯಾಲಯಗಳಲ್ಲಿ ಬರುವಂತ ಪಕ್ಷಕಾರರ ಮತ್ತು ನ್ಯಾಯಾಲಯದ ಆರ್ಥಿಕತೆಯನ್ನ ಸಂರಕ್ಷಣೆ ಮಾಡುತ್ತದೆ, ಆರ್ಥಿಕ ಸಂರಕ್ಷಣೆ ಉತ್ತೇಜನವನ್ನು ಕೂಡ ಸೆಕ್ಷನ್ 10 ಕೊಡ್ತದೆ. ಪೆಂಡೆನ್ಸಿ ಇದೆ ಕೇಸ್ ಅಂತ ಹೇಳಿ ಹೇಳುವುದರ ಮೂಲಕ ಅಥವಾ ಕೇಸಿನ ತಡೆಯಾಜ್ಞೆಯನ್ನು ಕೊಡುವುದರ ಮೂಲಕ ನ್ಯಾಯಾಂಗದ ಆರ್ಥಿಕ ಸಂಪತ್ತಿರ್ಬೋದು, ಪಕ್ಷಕಾರರ ಆರ್ಥಿಕ ಸಂಪತ್ತಿರ್ಬೋದು, ನ್ಯಾಯಾಂಗದ ಸಮಯ ಇರ್ಬೋದು ಮತ್ತು ಪಕ್ಷಕಾರರ ಆರ್ಥಿಕ ಸಂಪತ್ತು ಮತ್ತು ಸಮಯವನ್ನ ಸಂರಕ್ಷಿಸಿ ಉತ್ತೇಜಿಸುವಂತ ಒಂದು ಸಕ್ರಿಯವಾದಂತಹ ಕೆಲಸ ಕಾರ್ಯ ರೆಸ್ ಸಬ್ ಜುಡಿಷಿಯಸ್ ಸಿಪಿಸಿ 1908 ನಲ್ಲಿ ಮಾಡ್ತದೆ ಅಥವಾ ಸೆಕ್ಷನ್ 10 ಸ್ಟೇ ಮಾಡತಕ್ಕಂಥದ್ದು ನಾವು ನೋಡ್ತೇವೆ. ಇಂಥ ಒಂದು ಸೆಕ್ಷನ್ ಸಿಪಿಸಿ 1908 ಸೆಕ್ಷನ್ 10 ಅನ್ನ ಸ್ಟೇ ಆರ್ಡರ್ ಅನ್ನ ತಡೆಯಾಜ್ಞೆಯನ್ನ ಗ್ರಾಂಟ್ ಮಾಡಬೇಕಾದ್ರೆ ಯಾವುದೇ ಒಂದು ನ್ಯಾಯಾಲಯ ಗ್ರಾಂಟ್ ಮಾಡುವಂತ ಸಂದರ್ಭದಲ್ಲಿ ಕೆಲವೊಂದು ಅಂಶಗಳನ್ನ ಹೊಂದಿರಬೇಕಾಗುತ್ತೆ, ನೋಡಬೇಕಾಗುತ್ತೆ. ಆ ಅಂಶಗಳನ್ನು ಒಳಗೊಂಡಿದ್ದಾಗ ಮಾತ್ರ ಇದು ಸೆಕ್ಷನ್ 10 ರೆಸ್ ಸಬ್ ಜುಡಿಷಿಯಸ್ ತತ್ವ ಆಧರಿಸಿದೆ ಅಂತೇಳಿ ನ್ಯಾಯಾಲಯಕ್ಕೆ ಗಮನ ಬರ್ತದೆ. ಅಂತ ಒಂದು ಅಂಶಗಳಂತಂದ್ರೆ ಮೊಟ್ಟ ಮೊದಲನೇದಂತ ಎರಡು ವಿಭಿನ್ನ ದಾವೆಗಳು ಓಡಿರ್ಬೇಕು, ಎರಡು ವಿಭಿನ್ನ ವ್ಯಾಜ್ಯಗಳು ಇರಬೇಕು, ಮೊದಲನೇ ದಾವೆ ಮತ್ತು ಎರಡನೇ ದಾವೆ ಅಂತೇಳಿ ಎರಡು ವಿಭಿನ್ನ ವ್ಯಾಜ್ಯಗಳು ನ್ಯಾಯಾಲಯಗಳಲ್ಲಿ ಇರಬೇಕಾಗುತ್ತೆ. ಇದು ಮೊದಲನೇ ಅಂಶ ಸೆಕ್ಷನ್ 10 ಅಟ್ರಾಕ್ಟ್ ಆಗುತ್ತೆ. ಸೊ ಅಷ್ಟೇ ಅಲ್ಲದೆ ನಾವು ಓಡಿರುವಂತ ವ್ಯಾಜ್ಯ ಏನಿದೆಯಲ್ಲ ಎರಡು ದಾವೆಗಳಿಂದ ಕೂಡಿರಬೇಕು, ಅವು ಸಿವಿಲ್ ದಾವೆ ಸಿವಿಲ್ ವ್ಯಾಜ್ಯಗಳಾಗಿದ್ದು ಆ ಒಂದು ದಾವೆಯ ಒಂದು ವಿಷಯದ ಸಮಸ್ಯೆ ತುಂಬಾ ನೇರದಿಂದ ನೇರವಾಗಿರಬೇಕು, ಸೂಕ್ಷ್ಮತೆಯಿಂದ ಕೂಡಿರಬೇಕು ಮತ್ತು ರೆಸ್ ಸಬ್ ಜುಡಿಷಿಯಸ್ ತತ್ವ ಅನ್ವಯ ಆಗ್ತಾ ಇದೆ ಎಂಬತಕ್ಕಂಥದ್ದು ಗೊತ್ತಾಗಬೇಕು. ಇದು ಎರಡನೇ ಅಂಶ ಸೆಕ್ಷನ್ 10 ಅಟ್ರಾಕ್ಟ್ ಆಗಬೇಕಾದ. ಮತ್ತು ನಾವು ಊರಿರ್ತಕ್ಕಂತ ಎರಡು ದಾವೆಗಳ ವಿಷಯ ಅಥವಾ ಕಾನ್ಸ್ಟೇಟಲ್ ಅಥವಾ ಸಬ್ಜೆಕ್ಟ್ ಮ್ಯಾಟ್ರ್ ಅಥವಾ ಕೇಸ್ ಅಂತೇನಿದೆ ಈ ಒಂದು ವಿಷಯ ಅಥವಾ ಸಬ್ಜೆಕ್ಟ್ ಮ್ಯಾಟ್ರ್ ಎಂಬತಕ್ಕಂಥದ್ದು ಅದು ಆ ಒಂದು ಸಮಸ್ಯೆ ನ್ಯಾಯಾಂಗದ ನ್ಯಾಯಾಲಯದ ಮೂಲಕವೇ ತೀರ್ಮಾನ ಆಗಬೇಕಾಗುತ್ತೆ ಎಂಬತಕ್ಕಂತ ಒಂದು ಅಂಶ ಕಂಡು ಬರಬೇಕಾಗುತ್ತೆ. ಅಂದ್ರೆ ಆ ಒಂದು ಸಿವಿಲ್ ವ್ಯಾಜ್ಯ ಕೇಸ್ ಏನಿದೆಯಲ್ಲ ಅಥವಾ ವಿಷಯ ಏನಿದೆಯಲ್ಲ ಸಮಸ್ಯೆ ಏನಿದೆಯಲ್ಲ ಅದು ನ್ಯಾಯಾಂಗವೇ ತೀರ್ಮಾನಿಸಲ್ಪಡಬೇಕು, ನ್ಯಾಯಾಂಗ ಬಿಟ್ಟು ಇನ್ಯಾವೇ ತೀರ್ಮಾನಿಸಲು ಸಾಧ್ಯವಿಲ್ಲ ಎಂಬತಕ್ಕಂತ ಮೊಕದ್ದಮೆ ಅಂಶ ಹೊಂದಿರಬೇಕು. ಇದು ಒಂದು ಅತಿ ಪ್ರಮುಖವಾದಂತ ಅಂಶವಾಗಿದೆ ಸ್ಟೇಯನ್ನ ಗ್ರಾಂಟ್ ಮಾಡಲಿಕ್ಕೆ ಸೆಕ್ಷನ್ 10 ಅಟ್ರಾಕ್ಟ್ ಆಗಬೇಕು. ಸೊ ಇಂಥ ಒಂದು ವ್ಯಾಜ್ಯ ಸಮಸ್ಯೆ ಬರೀ ರಿಲೇಟಿವಿಟಿ ಆಗಿರಬಾರ್ದು ಅಥವಾ ರಿಲೇಷನ್ಶಿಪ್ ಹೊಂದಿಕೊಂಡಿರುವಂತ ಸಮಸ್ಯೆ ಆಗಿರಬಾರ್ದು, ಇಡೀ ಒಂದು ಮೊಕದ್ದಮೆಯ ಸಮಸ್ಯೆ ಸಬ್ಜೆಕ್ಟ್ ಮ್ಯಾಟ್ರು ಸೆಂಟ್ರಲ್ ಪಾಯಿಂಟ್ ಆಗಿರಬೇಕು, ಮೇನ್ ಅಂಡ್ ಸೆಂಟ್ರಲ್ ಪಾಯಿಂಟ್ ಆಗಿರಬೇಕು. ಇಶ್ಯೂ ದಾವೆಯ ಸಮಸ್ಯೆ ಒಂದು ಕೇಂದ್ರ ಬಿಂದು ಆಗಿರಬೇಕು, ತುಂಬಾ ನ್ಯಾಯಾಲಯವೇ ತೀರ್ಮಾನ ಮಾಡಬೇಕು ಎಂಬತಕ್ಕಂತ ಅಂಶವನ್ನು ಹೊಂದಿರಬೇಕಾಗುತ್ತೆ. ಆಗ ಮಾತ್ರ ಸೆಕ್ಷನ್ ಸಿಪಿಸಿ 1908 ಸೆಕ್ಷನ್ 10 ಅಟ್ರಾಕ್ಟ್ ಆಗುತ್ತಕ್ಕಂಥದ್ದು ನಾವು ನೋಡ್ತೀವಿ. ಸ್ಟೇಯನ್ನು ಪಡ್ಕೊಳ್ಳಿಕ್ಕೆ ನಾವು ನಮ್ಮ ಮೊಕದ್ದಮೆಯಲ್ಲಿ ನಾವು ಅರ್ಹರಾಗ್ತೀವಿ. ಮತ್ತು ಇನ್ನು ದಾವೆಯ ಸಮಸ್ಯೆ ಎಂಬತಕ್ಕಂಥದ್ದು ಇಶ್ಯೂಸ್ ಆಫ್ ದ ಕೇಸ್ ಅಂತೇನಿದೆ ಸಿವಿಲ್ ಕೇಸ್ ಅಂತೇನಿದೆ ಸಿವಿಲ್ ದಾವೆ ಅಂತೇನಿದೆ ಇದರಲ್ಲಿ ಇಶ್ಯೂಸ್ ತುಂಬಾ ನೇರವಾಗಿರಬೇಕು ಮತ್ತು ಸ್ಪಷ್ಟ ಇರಬೇಕು ಮತ್ತು ಸೂಕ್ಷ್ಮ ಆಗಿರಬೇಕು, ತುಂಬಾ ಸೂಕ್ಷ್ಮತೆಯಿಂದ ಇಶ್ಯೂಸ್ ಫ್ರೇಮ್ ಆಗಿರಬೇಕು. ಇಂಥ ಒಂದು ಇಶ್ಯೂಸ್ಗಳು ಜಟಿಲವಾಗಿದ್ದು ತುಂಬಾ ಸೂಕ್ಷ್ಮತೆಯಿಂದ ನೇರವಾಗಿದ್ದಂತ ಸಂದರ್ಭದಲ್ಲಿ ಸೆಕ್ಷನ್ 10 ಪ್ರಮುಖವಾಗಿ ಅಂಶ ಆಗತಕ್ಕಂಥ ಅಟ್ರಾಕ್ಟ್ ಆಗುತ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಅಷ್ಟೇ ಅಲ್ಲದೆ ಸೇಮ್ ಪಾರ್ಟೀಸ್ ಸೇಮ್ ಸಬ್ಜೆಕ್ಟ್ ಮ್ಯಾಟರ್ ಸೇಮ್ ಕಾಸ್ ಆಫ್ ಟೈಟಲ್ ಮೇಲೆ ರೈಟ್ಸ್ ಗೋಸ್ಕರ ಫೈಟ್ ಮಾಡ್ತಿರಬೇಕು, ಆರ್ಗ್ಯುಮೆಂಟ್ ಮಾಡುವಂತ ವಾದಿಸುವಂತ ಅಂಶ ಮೊಕದ್ದಮೆ ಆಗಿರಬೇಕು, ಸಿವಿಲ್ ವ್ಯಾಜ್ಯ ಸಿವಿಲ್ ದಾವೆ ಆಗಿರಬೇಕು. ಆಗ ಸಹಜವಾಗಿ ಸಿಪಿಸಿ 1908 ಸೆಕ್ಷನ್ 10 ಅಟ್ರಾಕ್ಟ್ ಆಗುತ್ತೆ, ನಮ್ಮ ಒಂದು ಕೇಸ್ಗೆ ಸ್ಟೇ ಸಿಗುತ್ತೆ, ಅವಾಗ ಪೆಂಡೆನ್ಸಿ ಆಗತಕ್ಕಂಥದ್ದು ಚಾನ್ಸಸ್ ಇದೆ ಕೆಳಗಿನ ದಾವೆಯ ತೀರ್ಮಾನಕ್ಕೆ. ಸೊ ಇಂಥ ಒಂದು ಸೆಕ್ಷನ್ 10 ಅನ್ನ ಅಟ್ರಾಕ್ಟ್ ಮಾಡಿ ಸ್ಟೇಯನ್ನ ಗ್ರಾಂಟ್ ಮಾಡಬೇಕಾದ್ರೆ ಯಾವುದೇ ಒಂದು ನ್ಯಾಯಾಲಯ ವಾದಿಗಳು ಪ್ರತಿವಾದಿಗಳು ವಾರಸುದಾರರು ಮತ್ತು ಪಕ್ಷಕಾರರಲ್ಲಿ ಮೊದಲನೇ ದಾವೆ ಪೆಂಡೆನ್ಸಿ ಕೇಸ್ ಕೋರ್ಟ್ ಇದೆ ಅಂತೇಳಿ ತೋರಿಸಬೇಕಾಗುತ್ತೆ. ಮತ್ತು ಇನ್ನೊಂದು ನ್ಯಾಯಾಲಯದಲ್ಲಿ
ಎರಡನೇ ದಾವೆಯೊಳಗೆ ಕೇಳಲಾಗಿರುವಂತ ಪರಿಹಾರ ಅಂತ ಏನಿದೆಯಲ್ಲ, ಅದು ಸ್ಟೇ ಆರ್ಡರ್ ಇರ್ಬೋದು, ಸೆಟ್ಟಿಂಗ್ ಅಸೈಡ್ ಇರ್ಬೋದು, ರಿಮೈನ್ ದ ಆರ್ಡರ್ ಇರ್ಬೋದು, ಅಥವಾ ರಿಮೈನ್ ದ ಆರ್ಡರ್, ಸೆಟ್ಟಿಂಗ್ ಅಸೈಡ್, ಗ್ರ್ಯಾಂಟ್ ದ ಸ್ಟೇ ಆರ್ಡರ್ ರೆಗಾರ್ಡಿಂಗ್ ದ ಲೋಯರ್ ಕೋರ್ಟ್ ಜಡ್ಜ್ಮೆಂಟ್ ಆರ್ ಡಿಗ್ರಿ ಆರ್ ಟ್ರಯಲ್ ಕೋರ್ಟ್ ವಿಚ್ ಇಟ್ ಹ್ಯಾಸ್ ಬಿನ್ ಪಾಸ್ಡ್ ದ ಪ್ರಿಲಿಮಿನರಿ ಡಿಗ್ರಿ ಅಂಡ್ ಎಕ್ಸ್ ಪಾರ್ಟಿ ಡಿಗ್ರಿ ಇರ್ಬೋದು, ಇದೆಲ್ಲದನ್ನ ಸೆಟ್ ಅಸೈಡ್ ಮಾಡಿ ರಿಮೈನ್ ಮಾಡಿ ಅಥವಾ ಸ್ಟೇ ಅನ್ನ ಗ್ರ್ಯಾಂಟ್ ಮಾಡಿ ಎಂಬತಕ್ಕಂತ ಪರಿಹಾರ ಏನೇ ಕೇಳಿರ್ತೀವಿ ಎರಡನೇ ದಾವೆ ಒಳಗಡೆ. ಇದೇ ದಾವೆ ಒಳಗಡೆ ಎರಡನೇ ದಾವೆ ಹಾಕ್ಬಿಟ್ಟು ಏನ್ ಕೇಳಿರ್ತೀವಿ ಆ ಪರಿಹಾರವನ್ನ ಕೆಳಗಿನ ನ್ಯಾಯಾಲಯ ಟ್ರಯಲ್ ಕೋರ್ಟ್ ಒಪ್ಪಿಕೊಳ್ಳುವಂತಿರಬೇಕು ಮೊಕದ್ದಮೆಯಲ್ಲಿ. ಸೊ ಆಗ ಮಾತ್ರ ಸೆಕ್ಷನ್ 10 ಸಿಪಿಸಿ 1908 ಪ್ರಿನ್ಸಿಪಲ್ಸ್ ಆಫ್ ದ ರೆಸ್ ಸಬ್ ಜುಡಿಷಿಯಸ್ ಅನ್ವಯ ಆಗತಕ್ಕಂಥದ್ದು ನಾವು ನೋಡ್ತೀವಿ. ಮೊದಲನೇ ದಾವೆ ಒಳಗಡೆ ಅಥವಾ ಟ್ರಯಲ್ ಕೋರ್ಟಿನೊಳಗಡೆ ಒಂದು ವೇಳೆ ಪ್ರಿಲಿಮಿನರಿ ಡಿಗ್ರಿ ಶುಡ್ ಫಾರ್ ಪಾರ್ಟಿಷನ್ ಪ್ರಿಲಿಮಿನರಿ ಡಿಗ್ರಿ ಅಂಡ್ ಎಕ್ಸ್ ಪಾರ್ಟಿ ಡಿಗ್ರಿ ಆಗಿದ್ದು ಅಂತ ಒಂದು ಪ್ರಿಲಿಮಿನರಿ ಡಿಗ್ರಿ ಮತ್ತು ಎಕ್ಸ್ ಪಾರ್ಟಿ ಡಿಗ್ರಿ ಆದಂತ ಸಂದರ್ಭದಲ್ಲಿ ಇಲ್ಲಿ ಎಫ್ ಡಿ ಪಿ ಹಾಕಿಕೊಂಡಂತ ಸಂದರ್ಭದಲ್ಲಿ ಕೇಸ್ ಹಾಕಿಕೊಳ್ಳಿಕ್ಕೆ ಕೇಸ್ ಹಾಕೊಳ್ಳಿಕ್ಕೆ ಏನು ಸ್ಟೇ ಅಟ್ರಾಕ್ಟ್ ಸಮಸ್ಯೆ ಆಗೋದಿಲ್ಲ ಎಫ್ ಡಿ ಪಿ ಫೈಲ್ ಮಾಡಲಿಕ್ಕೆ, ಆದ್ರೆ ಎಫ್ ಡಿ ಪಿ ಪ್ರೊಸೀಡಿಂಗ್ಸ್ ಅನ್ನ ತಡೆ ಹಿಡಿಯುವಂತ ಒಂದು ಕೆಳಗಿನ ನ್ಯಾಯಾಲಯದ ತೀರ್ಮಾನಕ್ಕೆ ತಡೆಯನ್ನ ತರುವಂತ ಒಂದು ಕೆಲಸ ತರುವಂತ ಒಂದು ತತ್ವ ರೆಸ್ ಸಬ್ ಜುಡಿಷಿಯಸ್ ಆಗಿದೆ ಅಥವಾ ಸಿಪಿಸಿ 1908 ಸೆಕ್ಷನ್ 10 ಗೆ ಸ್ಟೇ ಆರ್ಡರ್ ಇರತಕ್ಕಂಥದ್ದು ನಾವು ನೋಡ್ತಿದ್ದೀವಿ. ಇದು ಒಂದು ಪ್ರಮುಖವಾದಂತ ತತ್ವ ಇಲ್ಲಿ ಸೆಕ್ಷನ್ 10 ಅಲ್ಲಿ ಅನ್ವಯ ಆಗತಕ್ಕಂಥದ್ದು ನಾವು ನೋಡ್ತೀವಿ. ಆದ್ರೆ ಎರಡನೇ ದಾವೆಯ ವಿಚಾರಣೆ ಕೆಳಗಿನ ದಾವೆಯ ಅಂತಿಮ ತೀರ್ಮಾನ ಆಗುವವರೆಗೆ ಮುಂದುವರಿಸುವಂತಿಲ್ಲ. ಮೇಲ್ಮನವಿ ಒಳಗಡೆ ಒಂದೇ ವಿಷಯದ ಮೇಲೆ ಒಂದೇ ಕಾನ್ಸ್ಟಿಟ್ಯೂಟ್ ಮೇಲೆ ಒಂದೇ ಪಕ್ಷಕಾರರು ಏನು ಕೆಳಗಿನ ನ್ಯಾಯಾಲಯಕ್ಕೆ ತೀರ್ಮಾನಕ್ಕೆ ಒಂದು ಸ್ಟೇನ್ನ ಕೇಳ್ತಾರೆ, ಸೆಟ್ಟಿಂಗ್ ಅಸೈಡ್ ಅನ್ನು ಕೇಳ್ಬೋದು, ರಿಮೈಂಡ್ ಆರ್ಡರ್ ಅನ್ನು ಕೇಳ್ಬೋದು. ಅಂತ ಸಂದರ್ಭದಲ್ಲಿ ಎರಡನೇ ನ್ಯಾಯ ದಾವೆ ಇಲ್ಲಿ ಮೊದಲನೇ ದಾವೆ ಅಂತಿಮ ತೀರ್ಮಾನ ಕೊಳ್ಳುವವರೆಗೆ ಅದು ವಿಳಂಬ ಮಾಡುವಂತಿಲ್ಲ. ಯಾವುದೇ ಒಂದು ರೆಮಿಡಿಯನ್ನ ಆಲ್ಟರ್ನೇಟಿವ್ ರೆಮಿಡಿಯನ್ನ ಮೆಸರ್ ಅನ್ನ ಎರಡನೇ ದಾವೆ ವಿಚಾರಣೆ ಮಾಡಬೇಕಾಗುತ್ತೆ, ಡೈರೆಕ್ಷನ್ಸ್ ಅನ್ನು ಕೊಡಬೇಕಾಗುತ್ತೆ ಅಂತೇಳಿ ಸೆಕ್ಷನ್ 10 ರೆಸ್ ಸಬ್ ಜುಡಿಷಿಯಸ್ ತತ್ವ ಅನ್ವಯ ಆಗತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಸೆಕ್ಷನ್ 10 ಮೂಲ ಉದ್ದೇಶ ಅಂತಂದ್ರೆ ಯಾವುದೇ ಕೆಳಗಿನ ನ್ಯಾಯಾಲಯ ಕೊಟ್ಟಿರ್ತಕ್ಕಂಥ ತೀರ್ಮಾನಕ್ಕೆ ತದ್ವಿರುದ್ಧವಾದಂತಹ ತೀರ್ಮಾನವನ್ನು ಮೇಲ್ ನ್ಯಾಯಾಲಯ ಎರಡನೇ ಅದೇ ದಾವೆಯಲ್ಲಿ ಎರಡನೇ ದಾವೆಯೊಳಗೆ ಕೊಡಬಹುದು, ಅಥವಾ ಎಫ್ ಡಿ ಪಿ ಅನ್ನ ಹಾಕಿಕೊಳ್ಳಿಕ್ಕೆ ಅವಕಾಶ ಇದೆ, ಎಫ್ ಡಿ ಪಿಯಲ್ಲಿ ದಾವೆ ಹೂಡಲಿಕ್ಕೆ ಅವಕಾಶ ಇದೆ, ದಾವೆ ಹಾಕೊಳ್ಳಿಕ್ಕೆ ಅವಕಾಶ ಇದೆ, ಎಫ್ ಡಿ ಪಿ ಪ್ರಾರಂಭ ಮಾಡಲಿಕ್ಕೆ ಅವಕಾಶ ಇದೆ, ಆದರೆ ಎಫ್ ಡಿ ಪಿ ವಿಚಾರಣೆಯನ್ನ ತಡೆ ಹಿಡಿಯುವಂತ ತತ್ವ ರೆಸ್ ಸಬ್ ಜುಡಿಷಿಯಸ್ ಮಾಡ್ತದೆ, ಅಥವಾ 1908 ಸಿಪಿಸಿ ಸೆಕ್ಷನ್ 10 ಸ್ಟೇ ಆರ್ಡರ್ ನ ಕೆಳಗಿನ ನ್ಯಾಯಾಲಯದ ತೀರ್ಮಾನಕ್ಕೆ ತಂದು ಕೇಸ್ ಅನ್ನ ಪೆಂಡೆನ್ಸಿ ಆಗಿ ಇರತಕ್ಕಂಥದ್ದು ನ್ಯಾಯಾಲಯದ ಮುಂದೆ ನ್ಯಾಯಾಧೀಶರ ಮುಂದೆ ಕೇಸು ಪೆಂಡೆನ್ಸಿ ಇದೆ ಅಂತೇಳಿ ಹೇಳುವಂತ ವಿಷಯ ಏನಿದೆಯಲ್ಲ, ಇಟ್ ಇಸ್ ಎ ಪ್ರಿನ್ಸಿಪಲ್ಸ್ ಆಫ್ ದ ರೆಸ್ ಸಬ್ ಜುಡಿಷಿಯಸ್ ಅಂತೇಳಿ ನಾವು ಸಿಪಿಸಿ 1908 ಸೆಕ್ಷನ್ 10 ಈ ಎಲ್ಲ ಅಂಶಗಳನ್ನ ಅಟ್ರಾಕ್ಟ್ ಮಾಡತಕ್ಕಂಥ ಸಂದರ್ಭದೊಳಗಡೆ ನಮಗೆ ಸಿವಿಲ್ ವ್ಯಾಜ್ಯ ಅಥವಾ ಯಾವುದೇ ಒಂದು ದಾವೆ ಒಳಗಡೆ ಸ್ಟೇ ಆರ್ಡರ್ನ ಎರಡನೇ ದಾವೆ ಹೂಡಿದಂತ ಸಂದರ್ಭದಲ್ಲಿ ಅದೇ ವಿಷಯ ಅದೇ ಕಾನ್ಸ್ಟಿಟ್ಯೂಟ್ ಅದೇ ಪಕ್ಷಕಾರರಿಗೆ ಸ್ಯಾಂಕ್ಷನ್ ಮಾಡುವಂತ ಒಂದು ಸ್ಟೇ ಆರ್ಡರ್ನ ಗ್ರ್ಯಾಂಟ್ ಮಾಡಿಸಿಕೊಳ್ಳುವಂತ ಒಂದು ಅತಿ ಪ್ರಮುಖವಾದಂತ ರೆಮಿಡಿ ಮೇಜರ್ ಏನಿದೆಯಲ್ಲ. ಸೊ ಇದನ್ನು ನಾವು ಏನ್ ಹೇಳ್ತೀವಿ ಅಂತಂದ್ರೆ ಪ್ರಿನ್ಸಿಪಲ್ಸ್ ಆಫ್ ದ ರೆಸ್ ಸಬ್ ಜುಡಿಷಿಯಸ್ ಸಿಪಿಸಿ 1908 ಸೆಕ್ಷನ್ 10 ಇಟ್ ವಿಲ್ ಬಿ ಅಟ್ಯಾಕ್ಟ್. ಸೊ ಈ ರೀತಿಯಾದಂತ ಒಂದು ಸೆಕ್ಷನ್ 10 ಈ ಭಾರತದ ಸಿವಿಲ್ ದಾವೆಯ ಪ್ರಕ್ರಿಯೆ ಒಳಗಡೆ ನ್ಯಾಯಾಂಗದ ಪ್ರಕ್ರಿಯೆ ಒಳಗಡೆ ಈ ಸೆಕ್ಷನ್ 10 ಅಥವಾ ಪ್ರಿನ್ಸಿಪಲ್ಸ್ ಆಫ್ ರೆಸ್ ಸಬ್ ಜುಡಿಷಿಯಸ್ ತುಂಬಾ ಅತೀವವಾದಂತಹ ಪಾತ್ರ ನಿರ್ವಹಣೆ, ಪ್ರಮುಖವಾದಂತಹ ಪಾತ್ರ ನಿರ್ವಹಣೆ, ಮಹತ್ವಪೂರ್ಣವಾದಂತಹ ಪಾತ್ರ ನಿರ್ವಹಣೆ ಮಾಡುತ್ತದೆ ಎಂಬತಕ್ಕಂಥದ್ದನ್ನ ಈ ಒಂದು ಸಾರ್ವಜನಿಕರು ಕಕ್ಷಿದಾರರು ಮತ್ತು ನಾವು ನೀವುಗಳು ನಮ್ಮಂತಹ ವಕೀಲರಿಗೆ ಇದು ತುಂಬಾ ಅವಶ್ಯಕವಾಗಿದೆ ಎಂಬತಕ್ಕಂಥ ಹಿನ್ನೆಲೆಯನ್ನು ಇಟ್ಕೊಂಡು ನಾನು ಈ ವಿಡಿಯೋ ಮೂಲಕ ಈ ವಿಷಯವನ್ನು ನಿಮ್ಮ ಮುಂದೆ ಪ್ರಸ್ತಾಪಿಸಿದ್ದೇನೆ. ದಯವಿಟ್ಟು ನನ್ನ ವಿಡಿಯೋ ಇಷ್ಟ ಆಗಿದ್ರೆ
ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನನ್ನ ಚಾನೆಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ಬೇಕಂತೇಳಿ ಕೇಳ್ಕೊಳ್ತಾ ಇವತ್ತಿನ ವಿಷಯಕ್ಕೆ ವಿರಾಮವನ್ನು ಹೇಳ್ತೇನೆ. ಇನ್ನೊಂದು ವಿಷಯವನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.